ಅಮ್ಮಿಯವರೇ, ನಮ್ಮ ಪರಿಸ್ಥಿತಿ ಇವಾಗ ಹೆಂಗದೆ ಗೊತ್ತಾ? ಒಂಥರ ನಮ್ಮ ಶಿವಣ್ಣನ ಪಿಕ್ಚರು ಶಿವ ಮೆಚ್ಚಿದ ಕಣ್ಣಪ್ಪದಲ್ಲಿ ಅವರನ್ನ ಎಲ್ಲ ಊರಿಂದ ಹೊರಗಡೆ ಹಾಕ್ಬಿಟ್ಟಿರ್ತಾರೆ. ಅವರು ಕಾಡಿನಾಗೆ ಅಲ್ಕಂಡು ಜೀವನ ಮಾಡ್ತಾ ಇರ್ತಾರೆ. ಅವಾಗ ಶಿವಪ್ಪ ಅವ್ರ ಭಕ್ತಿಗೆ ಮೆಚ್ಚಿ ಬಂದು ಇವ್ರನ್ನ ಕಾಪಾಡ್ತಾರೆ. ನಮ್ಮನ್ನು ನೋಡ್ತಾ ಇರಿ, ಶಿವಪ್ಪ ಬಂದು ಕಾಪಾಡೇ ಕಾಪಾಡ್ತಾರೆ. ಟೆನ್ಷನ್ನೇ ಮಾಡ್ಕೋಬೇಡಿ ಅಮ್ಮಿಯವರೇ, ಕೂಲ್. ಇಲ್ಲಿ ಒಂದು ಕಿತ ನಗಿ ನೋಡುವ. ಓ ಜೋಗಿಣ, ಏನಣ್ಣ ಅತ್ತಿಗೆ ಜೊತೆ ಪ್ರಶಾಂತವಾಗಿ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಯೆ? ನಿನ್ಗೆ ಯಾಕೆ ಹೊಟ್ಟವ್ರಿ, ಸುಮ್ಮನಿರಲ್ಲ ಅತ್ತಿಗೆ. ತಕೊಳ್ಳಿ, ಇದು ನಮ್ಮ ಅವ್ವನ ಸೀರೆ, ನಿಮಗೆ ಅಂತ ತಂದೀವಿ, ಉಟ್ಕೊಳ್ಳಿ. ತಕೊಳ್ಳಿ ಅತ್ತಿಗೆ, ನೀವೇ ಹೇಳಿದ್ರಲ್ಲ ಉಟ್ಕೋತೀರಾ ಅಂತ, ನಮ್ಮ ಅವ್ವ ನಿಮಗೋಸ್ಕರ ಆಶೀರ್ವಾದ ಮಾಡಿಕೊಟ್ಟವಳೆ. ತಕೊಳ್ಳಿ ಅಂತೀನಿ, ಹೋಗಿ ಉಟ್ಕೊ ಬನ್ನಿ. ಚುರುಮುರಿ ಕೋಳಿ, ನಿಮ್ಮ ಋಣ ಹೆಂಗ್ಲಾ ತೀರಿಸ್ಲಿ? ಈ ಪಾಟಿ ಹೆಲ್ಪ್ ಮಾಡ್ತಾ ಇದ್ದೀರಲ್ಲ ನೀವು, ಅದ್ಯಾವರು ನಮ್ಗಿರಕ್ ಮನೆ ಕೊಡ್ಲಿಲ್ಲ ಅಂದ್ರು, ಜೊತೆಗಿರೋದಕ್ಕೆ ನಿಮ್ಮಂತ ಸ್ನೇಹಿತರನ್ನ ಕೊಟ್ಟವನೇ ನೋಡು, ಹಂಗ ಸಾಕು. ಅದಕ್ಕೆ ನೋಡು, ರಕ್ತ ಸಂಬಂಧಕ್ಕಿಂತ ಸ್ನೇಹ ಸಂಬಂಧ ಹೆಚ್ಚು ಅಂತ ಹೇಳಿರೋದು. ಅಣ್ಣ ಸುಮ್ಕಿರ ನೀನು, ಸುಮ್ಕೆ ಋಣದ ಮಾತೆಲ್ಲ ಆಡಕ್ ಹೋಗ್ಬೇಡ. ನಮ್ಮಿಬ್ಬರಿಗೂ ಕಷ್ಟ ಅಂತ ಬಂದಾಗ ಏಟೆಲ್ಲ ಹೆಲ್ಪ್ ಮಾಡಿದ್ಯಾ ನೀನು? ಈಗ ನಿನ್ನನ್ನ ನಾವು ಬಿಟ್ಬಿಟ್ಟೋದ್ರೆ ಆ ದೇವ್ರ ಮೆಚ್ಚನೇ? ಏನ್ಯಾರು ನಿನ್ ಜೊತೆಗೆ ಹೇಳ್ತೀವ ಅಣ್ಣ, ತಿಳ್ಕೊ. ತಕೋ ನೀನು ಬಂದಾಗಿಂದ ಒಂದೇ ಡ್ರೆಸ್ನಾಗೆ ಇದೆಯಾ, ಅದಕ್ಕೆ ನಿಂಗು ಸೆಂಟ್ ತಂದಿದೀನಿ, ತಕ ಹಾಕ. ಅಣ್ಣ ಇತ್ತಾಗ ಬೇಡ, ಇತ್ತಾಗ ಹೋಗು.